ಬಿಡುವಿಲ್ಲದ ಸಮಯದಲ್ಲೂ ಕೂಡ ತೀನರಸೀಪುರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಬೆಳಗ್ಗಿನಿಂದಲೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಭೇಟಿ ನೀಡಿ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. ಮಳೆಯನ್ನು ಲೆಕ್ಕಿಸದಂತೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಸದ್ಯ ಕಾವೇರಿಪುರ ತಲುಪಿದ್ದಾರೆ. ನನ್ನ ಜೊತೆ ಮಹಾದೇವಪ್ಪ ಅವರು ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ ಹೋಗ್ತೀನಿ. ಸರ್, ಹೆಂಗಿತ್ತು ಸರ್ ಇವತ್ತಿನ ಪ್ರಚಾರ ಕಾರ್ಯ? ಪ್ರತಿದಿನ ಜನತೆಯ ಉತ್ಸಾಹ, ಅವರ ಪ್ರೀತಿ, ವ್ಯಾಪಕವಾದಂಥ ಬೆಂಬಲ ಮತ್ತು ಚುನಾವಣೆಯಲ್ಲಿ ಜನರೇ ಸ್ವಯಂ ಪ್ರೇರಿತರಾಗಿ ಭಾಗವಹಿಸೋದು ನೋಡಿದಾಗ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಜನರು ನಾವು ಮಾಡಿರೋ ಅಭಿವೃದ್ಧಿ ಕೆಲಸನ ಅವರೇ ಸ್ಮರಣೆ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಅವ್ರ ಮನಸ್ಸಿಗೆ ಬಂದಿದೆ, ಕೆಲಸ ಮಾಡೋರನ್ನ, ಅಭಿವೃದ್ಧಿಗೆ ಪರ ಇರೋರನ್ನ ನಾವು ಆಯ್ಕೆ ಮಾಡಬೇಕು, ಬೆಂಬಲಿಸಬೇಕು ಅನ್ನೋದು. ಅದು ತುಂಬ ಒಳ್ಳೆಯ ಬೆಳವಣಿಗೆ. ಸರ್, ಇಷ್ಟು ಬಾರಿಯ ಚುನಾವಣೆ ನೋಡಿದ್ರಿ ಸರ್, ಈ ಬಾರಿಯ ಚುನಾವಣೆ ಹೇಗೆ ಅನ್ನಿಸ್ತಿದೆ ಸರ್ ನಿಮಗೆ? ನನಗೆ ಇದು ಚುನಾವಣಾ ಪ್ರಚಾರ ಅಂತ ಅನಿಸೋದೇ ಇಲ್ಲ. ಜನ ಏನೋ ಒಂದು ಜಾತ್ರೆ ಮಾಡ್ತಾ ಇದ್ದಾರೆ, ಉತ್ಸಾಹ ಮಾಡ್ತಾ ಇದ್ದಾರೆ, ಅಥವಾ ಗೆಲುವಿನ ಸಂಭ್ರಮ ಆಚರಣೆ ಮಾಡ್ತೀವಿ ಅಂತರ ಭಾಷೆ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಿರಲ್ಲ, ನೀವು ನನ್ನ ಜೊತೆ ಬರ್ತಾ ಇದ್ದೀರಿ. ಇಷ್ಟೊಂದು ರೀತಿಯ ವ್ಯಾಪಕ ಬೆಂಬಲ ಮತ್ತು ಜನರ ಭಾಗವಹಿಸೋದು, ನಾನು 9ನೇ ಎಲೆಕ್ಷನ್ ಅಸೆಂಬ್ಲಿಗೆ ಇದೇ ಫಸ್ಟ್ ಟೈಮ್ ಈ ಥರ ಕಾಣ್ತಾ ಇರೋದು. ಬೆಂಬಲ ಕೊಟ್ಟಿದ್ದಾರೆ, ಗೆಲ್ಸಿದ್ದಾರೆ. ಈ ಥರ ಸ್ವಯಂ ಪ್ರೇರಿತರಾಗಿ ನಮ್ಮ ಯುವಕರು, ವಿಶೇಷವಾಗಿ ಯುವಕರು ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಬಿ ಜೆ ಪಿಯವರು ಮೋಸ ಮಾಡಿದ್ರು ಅವ್ರಿಗೆ. ಪ್ರಧಾನಮಂತ್ರಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ, ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ದಿ ಕಂಟ್ರಿ ಈಸ್ ಲೈಯಿಂಗ್. 2 ಕೋಟಿ ಕೊಡ್ತೀನಿ ಅಂತೇಳಿ 9 ವರ್ಷ ಆಯಿತು ಆಡಳಿತಕ್ಕೆ ಬಂದು, 18 ಕೋಟಿ ಯುವಕರಿಗೆ ಉದ್ಯೋಗ ಕೊಟ್ಟಿದ್ರೆ ಅವ್ರ ಜೀವನ ಹೆಂಗಾಗ್ತಾ ಇತ್ತು? ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದರು. ಏನಾಗಿದೆ ರೈತರ ಪರಿಸ್ಥಿತಿ? ಉಳುವವನೇ ಭೂಮಿ ಒಡೆಯ ಕಾಯ್ದೆನ ಕಿತ್ತಾಕಿದ್ರು. ದುಡ್ಡಿರೋರು ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟ ಯಾರು ಎಷ್ಟು ಬೇಕಾದ್ರು ಜಮೀನು ತಗೋಬೇಕಂದ್ರೆ ರೈತನ ಗತಿ, ರೈತ ಉಳಿಯೋದಲ್ಲಿ, ಹಳ್ಳಿ ಉಳಿಯೋದಲ್ಲಿ. ಸರ್, ಕಳೆದ 5 ವರ್ಷಗಳಲ್ಲಿ ಸರ್ ಕ್ಷೇತ್ರನ ಮಿಸ್ ಮಾಡ್ಕೊಂಡಿದ್ರೆ ಅನ್ನಿಸ್ತಾ ಹೇಗೆ ಸರ್? ನಾನು ಖಂಡಿತವಾಗಿ ಜನರ ಜೊತೆಯಲ್ಲಿ ಯಾವಾಗಲೂ ಪ್ರೀತಿ, ವಿಶ್ವಾಸ, ಸ್ನೇಹಪೂರ್ವಕ ಇರ್ತೀನಿ. ಆದರೆ ಅನಿವಾರ್ಯ ಸನ್ನಿವೇಶದಲ್ಲಿ ಸೋತೋದೆ. ಆದರೂ ಕ್ಷೇತ್ರ ಮಿಸ್ ಮಾಡ್ಕೊಂಡಿರಲಿಲ್ಲ, ನಮ್ಮ ಜನರೂ ಮಿಸ್ ಮಾಡ್ಕೊಳ್ಳಲ್ಲ. ಸದಾ ನಾನು ಸೋಲಿ ಗೆಲ್ಲಿ ಅವರು ನನ್ನನ್ನು ಪ್ರೀತಿ ವಿಶ್ವಾಸದಿಂದ ಕಂಡಿದ್ದಾರೆ, ನಾನು ಹಾಗೆ ಇರ್ತೀನಿ. ಗೆಲುವು ಬಂದರೆ ತಲೆ ಮೇಲೆ ಊಟೋಗೋದು, ಸೋತೋದ ಕೆಳಗೆ ಬಿಡ್ದಂಗೇನಿಲ್ಲ. ನನ್ನ ತಲೆ ಕಾಲು ಎಲ್ಲೆಲ್ಲಿ ಇರಬೇಕು, ಸೋಲಿ ಗೆಲುವು ಅಲ್ಲಲ್ಲೇ ಕರೆಕ್ಟಾಗಿರುತ್ತೆ. ಸರ್, ಮಹಾದೇವಪ್ಪ ಅವ್ರನ್ನ ಕಾಮನ್ ಮ್ಯಾನ್ ಅಂತ ಕರೆಯೋದು ಇದೇ ಕಾರಣಕ್ಕೆ, ಯಾಕಂದರೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಅದೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೆಸರಿಡ್ದು ಕರಿತಿದ್ರೆ ಕೆಲವರೆಲ್ಲರನ್ನ ಅದೇ ಭಾವುಕತೆ ತೋರಿಸ್ತಿದ್ರು ಜನಗಳು. ಕಳೆದ 5 ವರ್ಷಗಳಲ್ಲಿ ಸರ್ ಅಭಿವೃದ್ಧಿ ಕುಂಠಿತ ಆಯಿತು ಕ್ಷೇತ್ರದ್ದು ಅಂತ ಅನಿಸ್ತಿದ್ಯಾ? ಅವರು ಹೇಳ್ತಾರೆ ಇಲ್ಲಿ ಏನು ಕೆಲಸನೇ ಆಗಲಿಲ್ಲ ಅಂತ. ಅವರು ಪ್ರಚಾರಕ್ಕೆ ಬರ್ತಾರಲ್ಲ, ಊರೂರು ನೋಡಿದ್ರೆ ಅವ್ರು ಮಾಡಿದ್ರು, ನಾವು ಮಾಡಿದ್ರೆ ಅವ್ರಿಗೆ ಹೇಳಬೇಕು. ಎಲ್ಲ ಊರಿಗೂ ಹೋಗ್ತಾ ಇದ್ದಾರೆ ನಮ್ಮ ಎದುರಾಳಿಗಳು, ಇವ್ರು ಮಾಡಿದ್ರ, ಯಾರ ಕಾಲದಲ್ಲಿ ಆಯಿತು, ಅವ್ರಿಗೆ ಹೇಳ್ಬಿಟ್ರೆ ಸಂತೋಷ. ಜನ ಮಾತಾಡ್ತಾರಲ್ಲ ಅಲ್ವಾ? ಸರಿ, ಈಗ ಕ್ಷೇತ್ರದಾದ್ಯಂತ ಸಾಕಷ್ಟು ಪ್ರಚಾರ ನಡೆಸ್ತಿದ್ರಿ, ನಿಮ್ಮ ಕನಸಿನ ನರಸೀಪುರ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ರಿ ಸರ್, ಆ ಯೋಜನೆಗಳು ಹೇಳ್ಬೋದು ಸರ್? ಕನಸು ಅಂದರೆ ಪ್ರತಿಯೊಬ್ಬ ಪ್ರಜೆಯು ಸ್ವಾಭಿಮಾನದಿಂದ, ಘನತೆಯಿಂದ, ಗೌರವದಿಂದ ಬದುಕಬೇಕು. ಮೂಲಭೂತವಾದಂಥ ಹಕ್ಕುಗಳ ರಕ್ಷಣೆ ಆಗಬೇಕು ಮತ್ತು ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಬೇಕು ಮತ್ತು ಎಲ್ಲ ಜನರು ಸ್ವಾವಲಂಬಿ ಜೀವನ ನಡೆಸುವಂಥದ್ದು ಸಂವಿಧಾನದ ಆಶಯ. ಆಶಯಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ನಾವು, ಅದು ಸರ್ಕಾರ ಪ್ರತಿನಿಧಿಗಳ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾನು, ಸಿದ್ದರಾಮಯ್ಯರು, ಕಾಂಗ್ರೆಸ್ ಸರ್ಕಾರ ನಡ್ಕೊಂಡು ಬಂದಿರೋದ್ರಿಂದ ಜನ ನಮ್ಮ ಮೇಲೆ ವಿಶ್ವಾಸ, ನಂಬಿಕೆ, ಭರವಸೆ ಇಟ್ಟಿದ್ದಾರೆ. ಸರ್, ಈಗ ಮಹಾದೇವಪ್ಪ ಅವರು ನರಸೀಪುರದಲ್ಲಿ ಯಾಕೆ ಗೆಲ್ಲಬೇಕು, ಯಾಕೆ ಜನ ಓಟ್ ಕೊಡ್ಬೇಕು ಸರ್? ಅದು ಜನನೇ ಕೇಳ್ಬಿಟ್ರೆ ಸರಿಯಾದ ಉತ್ತರ ಸಿಗ್ಬಿಡುತ್ತೆ. ಸರ್, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನರಸೀಪುರದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವಾದ್ರೆ ನರಸೀಪುರ ಕ್ಷೇತ್ರ ಹೇಗಿರುತ್ತೆ ಸರ್? ಈಗಿದೆಯಲ್ಲ, ಚೆನ್ನಾಗಿದೆ ನರಸೀಪುರ, ಇನ್ನೂ ಚೆನ್ನಾಗಾಗುತ್ತೆ. ಅಂದ್ರೆ ಒಂದಷ್ಟು ಯೋಜನೆಗಳಂತ ಇರ್ತವೆ ಸರ್ ಸಾಮಾನ್ಯವಾಗಿ, ಅದರಲ್ಲೂ ನೀವು ಕನಸುಗಾರ ಅಂತ ಕೆಲವರು ಹೇಳ್ತಾರೆ ಸರ್. ಈಗ ಒಂದಷ್ಟು ಜನ ಮಾತಾಡಿಸ್ತೀವಿ, ಯಾಕಂದ್ರೆ ಇಡೀ ರಾಜ್ಯದುದ್ದಕ್ಕೂ ರಸ್ತೆನ ಮಾಡಿದ್ರು, ರಸ್ತೆ ರಾಜ್ ಅಂತೇಳಿ ಬಿಜೆಪಿ ಸರ್ಕಾರವೇ ಹೋಗ್ಲು ಅಂತ ಕೆಲಸ ಮಾಡಿತ್ತು ಅಂತೇಳಿ. ಆ ಥರದ್ದು ಏನಾದ್ರು ಯೋಜನೆ? ಯಾರು ಗುಡಿಸಲಲ್ಲಿ ವಾಸ ಮಾಡಬಾರ್ದು, ಹಸ್ಕೊಂಡು ಯಾರು ಮಲಗಬಾರ್ದು, ಮತ್ತು ನಮ್ಮ ಮಹಿಳೆಯರು ಯಾರ ಮುಂದೂ ಕೈ ಜೋಡಿ ನನಗೆ ಅಸಹಾಯ ಕುಟುಂಬ ನಡೆಸಕ್ಕೆ ಅಂತ ಪರಿಸ್ಥಿತಿ ಬರಬಾರ್ದು. ಅವ್ರಿಗೆ ಎಂಪವರ್ಮೆಂಟ್ ಮಾಡಬೇಕು, ಸ್ವತಂತ್ರ. ನಮ್ಮ ಯುವಕರಿಗೆ ಕೌಶಲ್ಯ ತರಬೇತಿ ಮುಖಾಂತರ ಸ್ವಂತ ಉದ್ಯೋಗ ಬಳಸ್ಕೊಂಡು ಸ್ವಾಭಿಮಾನದಲ್ಲಿ ಬದುಕ್ತಕ್ಕಂಥ ಅವಕಾಶ ಕೊಡ್ಬೋದು. ತುಳಿತಕ್ಕವಾಗಿ SC ST ಜನ, ಬ್ಯಾಕ್ವರ್ಡ್ ಜನರಿಗೆ ರಾಜ್ಯಾಂಗಬದ್ಧ ಸವಲತ್ತುಗಳನ್ನು ಕೊಡಬೇಕು. ಸೊ ಇದು ನನ್ನ ಉದ್ದೇಶ ಮತ್ತು ರೈತರ ಕಕ್ಷೆ ಮಾಡಬೇಕು. ಸರ್, ಕ್ಷೇತ್ರದಲ್ಲಿ ನಿಮ್ಮ ಎದುರಾಳಿ
ಜೆಡಿಎಸ್ ಅಥವಾ ಬಿಜೆಪಿ? ನನಗೆ ಎದುರಾಳಿ ಇಲ್ಲ. ಜೆಡಿಎಸ್ ಬಿಜೆಪಿ ಎರಡನೇ ಸ್ಥಾನಕ್ಕೆ ಅವರಿಬ್ಬರು ಫೈಟ್ ಮಾಡ್ಕೊತಿದ್ದಾರೆ. ಅವ್ರು ಕೇಳಿದ್ರೆ ಎರಡನೇ ಸ್ಥಾನಕ್ಕೆ ನೀವು ಅವರು ಅಂತ ಅವ್ರು ಕೇಳ್ಬಿಟ್ಟು ನನಗೆ ಹೇಳಿದ್ರೆ ಗೊತ್ತಾಗುತ್ತೆ. ಇದಿಷ್ಟು ಮಾಜಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕಾವೇರಿಪುರ, ಟಿ ನರಸೀಪುರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.